ಏನಿಲ್ಲ ಏನಿಲ್ಲ ಅಂದ್ಬಿಟ್ಟು ಎಲ್ಲ ತೋರಿಸ್ತವ್ರ ಈಗ ಒಂದು ಮಾಮೂಲಿ ಚೀಪ್ ಇನ್ನೊಂದು ಚೀಪ್ ಅನ್ನೋ ಮೀನಿಂಗು ಬರುತ್ತೆ. ದೀಪೇಂದ್ರ ಅವರು ಅಂದ್ರೇನೆ ಒಳ್ಳೆ ಬಿಡ್ತಾರೆ, ಅವರಂತ ಡೈರೆಕ್ಟರ್ ಸಿಗೋದೇ ನಮ್ಮ ಅದೃಷ್ಟ. 18 ವರ್ಷ ಮೇಲ್ಪಟ್ಟರಿಂದ ನಮ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಥಾಟ್ಸ್ ಬಂದೇ ಬರುತ್ತೆ. ಹೋಯ್ತಾರೆ ಎಲ್ಲ ಮೈಂಡ್ ಇಂದ ಸಾಂಗು ಎಲ್ಲ ಇನ್ಮೇಲೆ ಇದೇ ಸಾಂಗ್ ಇರುತ್ತೆ ಅವ್ರ ಬಾಯಲ್ಲಿ ಅಷ್ಟೇ. ಹೊಸ ಫಿಲಮ್ದು ಪ್ರೊಮೋ, ಹೊಸ ಫಸ್ಟ್ ಸಾಂಗ್ ಫಸ್ಟ್ ಗ್ಲಿಮ್ಸ್ ಸಾಂಗ್ ಪ್ರೊಮೋ ನೋಡಿದ್ವಿ, ಚೆನ್ನಾಗಿ ಅನಿಸ್ತು. ಸ್ವಲ್ಪ ತಲೆಗುಳ ತುಂಬ ತಲೆಗುಳ ಬಿಟ್ಬಿಟ್ರು. ಆ ಸಾಂಗಲ್ಲೇ ಫಸ್ಟ್ ವರ್ಡಲ್ಲೇ ಗೊತ್ತಾಗುತ್ತೆ ಚೀಪ್ 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 ಅಂತ. ಸೊ ಚೀಪಲ್ಲಿ 2 ಮೀನಿಂಗ್ ಬರ್ಬೋದು ನಮ್ಗೆ ಅನಿಸ್ತೈತೆ. ಒಂದು ಮಾಮೂಲಿ ಚೀಪ್ ಇನ್ನೊಂದು ಚೀಪ್ ಅನ್ನೋ ಮೀನಿಂಗು ಬರುತ್ತೆ. ನೀನು ಹೇಳು. ಇನ್ನೇನು ಹೇಳೋದು, ಉಪೇಂದ್ರ ಅವರು ಅಂದ್ರೇ ಒಳ್ಳೆ ಬಿಡ್ತಾರೆ. ಇನ್ನು ಚೀಪ್ ಅಂದರೆ ಇನ್ನೊಂದು ಹಾಡಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಕಂಪೇರೇ ಮಾಡಬಾರ್ದು, ಯಾರು ದೊಡ್ಡವರು ಅಲ್ಲ ಚಿಕ್ಕವರು ಅಲ್ಲ, ಎಲ್ಲ ಒಂದೇ. ಅದು ಇವಾಗಿರೋ ಉಪೇಂದ್ರ ಅವರೇ ಒಂಥರ ಪೊಲಿಟಿಷಿಯನ್ನು, ಡೈರೆಕ್ಟ್ರ್ ಅನ್ನೋದಂತೂ ಹೇಳೋದೇ ಬೇಡ. ಅವರಂಥ ಡೈರೆಕ್ಟ್ರು ಸಿಗೋದೇ ನಮ್ಮ ಅದೃಷ್ಟ. ಹಾಂ, ಇನ್ನು ಪಾಲಿಟಿಕ್ಸ್ ಬೇರೆ ಬರ್ತಾ ಇದ್ದಾರೆ, ಅವ್ರು ಯಾವತ್ತೂ ಪ್ರಚಾರ ಅಂತೂ ಮಾಡಿಲ್ಲ. ನಮ್ಮಂಥ ಯಂಗ್ಸ್ಟರ್ಗೆ ಅವರೇ ಒಂಥರ ಗುರು ಇದ್ದಂಗೆ. ಅವ್ರ ಫಿಲಮ್ಗಳು ಅವೆಲ್ಲ ನೋಡಿ ಸೈಕಾಗಿದೆ. ಇವಾಗ ಬಂದಿರೋ ಪ್ರೊಮೋ ನೋಡಿದ್ರೆ ಅದು ಹಾಡು ಪ್ರೊಮೋ ಸೂಪರಾಗಿದೆ. ಇನ್ನು ನೋಡಬೇಕು UI ಅಂತ ಫಿಲಮು, ಸೂಪರಾಗಿದೆ, ನೋಡಬೇಕು. ನೋಡಾದ್ಮೇಲೆ ಹೇಳ್ತೀವಿ. ಓಕೆ, ಸಾಂಗ್ ಪ್ರೊಮೋ ನೋಡಿದ್ರೆ ಸಾಂಗ್ ಪ್ರೊಮೋದಲ್ಲಿ ನಮ್ಮದು ಚಿಕ್ಕದು ನಿಮ್ಮದು ದೊಡ್ಡದು ಅನ್ನೋದು ಒಂದು ವರ್ಡ್ ಇದೆ. ಆ ವರ್ಡಲ್ಲಿ ಏನು ಅನಿಸಿದೆ ಅಂದರೆ ಕೆಲವೊಂದ ಕಂಪೇರ್ ಮಾಡಬಾರ್ದು. ನಮ್ಮದು ದೊಡ್ಡದಾಗಿದ್ರು ಕೂಡ ಚಿಕ್ಕದಾಗಿದ್ರು ಕೂಡ ನಾವು ಒಂದೇ ಮೀನಿಂಗಲ್ಲಿ, ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಅನ್ನೋದು ದುರಂಕಾರ ಬರಬಾರ್ದು ಅನ್ನೋ ಮಾತಿಗೆ ಒಳ್ಳೆ ಟಕ್ಕರ್ ಕೊಡೋ ಸಾಂಗ್ ಮಾಡಿದ್ದಾರೆ ಅಂತನ್ಸೆ. ಫುಲ್ ಸಾಂಗ್ ಬಂದ್ಮೇಲೆ ಗೊತ್ತಾಗುತ್ತೆ ಅದ್ರ ಮೀನಿಂಗ್ ಏನಿರ್ಬೋದು ಅಂತ. ವೆಯ್ಟ್ ಮಾಡೋಣ ಎಲ್ಲರೂ. ನಿಮಗೆ ವಿಚಿತ್ರ ಅನ್ನಿಸ್ತಾ? ನಮಗೆ ವಿಚಿತ್ರ ಅನ್ನಿಸ್ತು ಕೆಲವೊಂದಲ್ಲಿ. ಈಗ ನಾವು ಅಡಲ್ಟ್ ಏಜ್ ಆಗಿರೋದ್ರಿಂದ 18 ವರ್ಷ ಮೇಲ್ಪಟ್ಟರಿಂದ ನಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಥಾಟ್ಸ್ ಬಂದೇ ಬರುತ್ತೆ. ನಿಮ್ಮ ಚಿಕ್ಕದು ದೊಡ್ಡದು ಅನ್ನೋ ವರ್ಡಲ್ಲೇ ಗೊತ್ತಾಗ್ಬಿಡುತ್ತೆ ಏನೇನು ಇದೆ ಅಂತ. ಸೊ ಅದನ್ನು ನಾವು ಬೇರೆ ಥರ ಅರ್ಥ ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಸೋಷಿಯಲ್ ಮೆಸೇಜ್ ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ ನನಗೆ. ಮಸ್ತಾಗಿ ಅನಿಸ್ತು. ಏನು ಗುರು ಇದು, ಚೀಪು 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 ಸಾಂಗ್, ಅದು ಮೈಂಡ್ ಬ್ಲಾಕ್ ಹೋಯ್ತಾರೆ ಎಲ್ಲ ಮೈಂಡಿಂದ ಸಾಂಗು. ಆ ಬೆಳಗ್ಗೆಯಿಂದ ಒಂದು 10 ಸಲ ನೋಡಿದ್ದೀನಿ ಸಾಂಗ್ ಅಂತೂ. ಅದು ಹೆಂಗಂತ ಗೊತ್ತಿಲ್ಲ, ನಮ್ಮ ಕಾಲೇಜ್ ಹುಡುಗರೆಲ್ಲ ಇವಾಗೆಲ್ಲ ಪ್ರೋಮ್ ಆಗಿಬಿಟ್ಟಿದೆ. ಚೀಪು ಚೀಪು ಅಂತ ಇರ್ತಾರೆ, ಅದನ್ನೇ ಇಟ್ಕೊಂಡು ಸಾಂಗ್ ಮಾಡ್ಬಿಡೋರಲ್ಲ, ನಂಗೆ ಶಾಕ್ ಆಗೋಯ್ತು ನೋಡಿದ ತಕ್ಷಣ. ಅದೇ ಅವ್ರ ಡ್ಯಾನ್ಸ್ ಎಲ್ಲ ನೋಡಿಲ್ಲ, 26ನೇ ತಾರೀಕು ಬರ್ತೈತೆ ಈ ಮಂತು. ಯಾಕ ಎಕ್ಸ್ಪೆಕ್ಟೇಷನ್ ತುಂಬ ಆಗ್ತಿದೆ ಸಾಂಗ್ ಮತ್ತೆ ಮುಂದಕ್ಕೆ ಇನ್ನೂ ಯಾವ ಥರ ಲೆವೆಲ್ ಡಬಲ್ ಮೀನಿಂಗಲ್ಲಿರ್ತೋ ಗೊತ್ತಿಲ್ಲ. ಅದು ಮೈಂಡ್ ಸೆಟ್ ತಿಳ್ಕೊಳ್ಳೋದ್ರ ಮೇಲೆ ಇರುತ್ತೆ. ಲಿರಿಕ್ಸ್ ನೋಡಿ ಏನು ಅನ್ನಿಸ್ತು? ಲಿರಿಕ್ಸು ಸ್ವಲ್ಪ ಹಂಗೆ ಡಬಲ್ ಮೀನಿಂಗಲ್ಲಿದೆ, ಹಿಂಗಿದೆ ಹಂಗಿದೆ, ಅದು ಹೇಳಕ್ ಆಗ್ತಿಲ್ಲ. ಪರವಾಗಿಲ್ಲ, ಅದಕ್ಕೇನಂತೆ ಅದು ಒಂಥರ ಮೈಯೆಲ್ಲ ಒಂಥರ ಜುಮ್ ಜುಮ್ ಅಂತ ಹಂಗೆ ಆಗ್ತಿದೆ. ಅದು ಡೈಲಾಗೇ ಹೋಗ್ತಿಲ್ಲ, ಚೀಪು ಚೀಪು ಅಂತ. ಉಪೇಂದ್ರ ಅವ್ರ ಫಿಲಮ್ ನೋಡೋದ್ರೆ, ಫಿಲಮ್ಗಳು ನೋಡಿದ್ರೆ ಎಲ್ಲದರಲ್ಲೂ ಉಳ ಬಿಡ್ತಾರೆ, ಇದರಲ್ಲೂ ಡಬಲ್ ಮೀನಿಂಗ್ ಇದೆ. ಅದು ನಾವು ನೋಡಿ ತಿಳ್ಕೊಳ್ಳೋ ಮೈಂಡ್ ಸೆಟ್ ಮೇಲೆ ಇರುತ್ತೆ. ಅವ್ರು ಒಳ್ಳೇದಕ್ಕೂ ಮಾಡ್ತಾರೆ, ಕೆಟ್ಟದಾಗೂ ಮಾಡ್ತಾರೆ, ಅದು ನೋಡಿ ತಿಳ್ಕೊಳ್ಳೋದಕ್ಕಿರುತ್ತೆ. ಆದರೆ ಅವ್ರ ಮೂವೀಸ್ ಅಂದ್ರೆ ಮಸ್ತ್ ಹೈಲೈಟ್. ಅವ್ರ ಮೂವೀಸ್ ಅಂದರೆ ಅವ್ರ ಮೂವೀಸ್ಗೋಸ್ಕರ ಎಷ್ಟೋ ವೆಯ್ಟ್ ಮಾಡ್ತಾ ಇರ್ತೀವಿ ನಾವು. ಏನು ದೊಡ್ಡದು ಏನು ಚಿಕ್ಕದು ಅನ್ಸುತ್ತೆ ನಿಮಗೆ ಸಾಂಗ್? ಅದು ಅವರೇ ಹೇಳ್ಬೇಕು, ನಮ್ಗೆ ಗೊತ್ತಾಗಲ್ಲ. ಮೂವಿ ಬಂದ್ಮೇಲೆ ಟ್ರೈಲರ್ ಬರುತ್ತಲ್ಲ, ಸಾಂಗ್ ಬರುತ್ತಲ್ಲ, ಅವಾಗ ನೋಡೋಣ. ಏನು ಅನಿಸಿಲ್ಲ, ನೋಡಿದ್ದೀವಿ, ಅರ್ಥ ಆಗಿಲ್ಲ. ಫಿಲಮ್ ನೋಡಿದ್ಮೇಲೆ ಅರ್ಥ ಆಗುತ್ತೆ ಅವ್ರು ಯಾರ್ದು ಅರ್ಥನೇ ಆಗಲ್ಲ. ಫಸ್ಟ್ ಯಾರ್ದು? ಉಪೇಂದ್ರಂದು. ಉಪೇಂದ್ರ ಒಬ್ಬರದ್ದೇ ಅವರು ಡೈರೆಕ್ಷನ್ ಅರ್ಥ ಆಗಲ್ಲ, ಫಿಲಮ್ ನೋಡಿದ್ಮೇಲೆ ಗೊತ್ತಾಗೋದು. ಒಟ್ಟಲ್ಲಿ ಚಿಪ್ ಚಿಪ್ ಅಂತ ಹೇಳೋರೆ, ಮುಂದೆ ನೋಡೋದ ನಮ್ದು ದೊಡ್ಡದು ನಿಮ್ದು ಚಿಕ್ಕದು ಅಂತ ಹೇಳೋರೆ, ಯಾರು ದೊಡ್ಡದು ಯಾರು ಚಿಕ್ಕದು ಅಂತ ಇನ್ನೂ ಗೊತ್ತಿಲ್ಲ. ಫುಲ್ ಸಾಂಗ್ ಬಂದ್ಮೇಲೆ ಗೊತ್ತಾಗುತ್ತೆ ಯಾವ ಥರ ಹೇಳೋರು ಅಂತ ಗೊತ್ತಿಲ್ಲ, ಯಾರು ಚಿಕ್ಕದು ಯಾರು ದೊಡ್ಡದು ಅಂತ. ಉಪೇಂದ್ರ ಅವ್ರ ಡೈರೆಕ್ಷನ್ ತಲೆ ಹುಳ ಬಿಟ್ಟಂಗೆ ಇರುತ್ತೆ, ಒಂಚೂರು ಅರ್ಥ ಆಗಲ್ಲ. ಅದು ಅವ್ರ ಥರ ಯಾರು ಮಾಡೋಕ್ಕೂ ಸಾಧ್ಯನೂ ಇಲ್ಲ, ಮುಂದೇನಾಗ್ಲಿ ಹಿಂದೇನೂ ಮಾಡಿಲ್ಲ, ಮುಂದೇನು ಮಾಡೋಕ್ಕೆ ಸಾಧ್ಯನೂ ಇಲ್ಲ. ಫುಲ್ ಬಂದ್ಮೇಲೆ ನೋಡೋಕ್ಕಾಗೋದು, ಚೆನ್ನಾಗೈತೆ ಚಿಪ್ ಚಿಪ್ಪು. ದೊಡ್ಡದು ಚಿಕ್ಕದು ಅದು ಏನು ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ, ಗೊತ್ತಾದ್ಮೇಲೆ ನೋಡೋಣ. ಇದರಲ್ಲಿ ಏನು ಗೊತ್ತಾಯ್ತು ಅಂದರೆ ಅವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ ಹಂಗೆ ಸಾಂಗ್ ನಾವು ಹೆಂಗೆ ಅರ್ಥ ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡು. ಅಷ್ಟೇ, ತುಂಬ ಡಿಫ್ರೆಂಟಾಗಿ ಮಾಡೋರೆ ಕಾಲೇಜ್ ಹುಡುಗರಿಗೆಲ್ಲ ಪಕ್ಕ ಎಲ್ಲ. ಇನ್ಮೇಲೆ ಇದೇ ಸಾಂಗ್ ಇರುತ್ತೆ ಅವ್ರ ಬಾಯಲ್ಲಿ ಅಷ್ಟೇ. ಇನ್ನು ಉಪೇಂದ್ರ ಕೇಳೋಂಗೆ ಇಲ್ಲ, ಏನಿಲ್ಲ ಏನಿಲ್ಲ ಅಂದ್ಬಿಟ್ಟು ಎಲ್ಲ ತೋರಿಸ್ತವ್ರು. ಈಗ ಆಲ್ರೆಡಿ ಟ್ರೆಂಡ್ ಇಲ್ಲೇ, ಈಗ ಹೊಸ ಸಾಂಗ್ ಟ್ರೆಂಡ್ ಆಗ್ತಿದೆ ಅಷ್ಟೇ. ಉಪೇಂದ್ರ ಸರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಸಾಂಗು. ಮನಸ್ಸು ತುಂಬ ದೊಡ್ಡದಾಗಿದೆ, ಹೃದಯ ಅನ್ನೋ ತುಂಬ ದೊಡ್ಡದಾಗಿದೆ ಸರ್ದು. ಹಿಂಗನ್ಸ್ತು ಸರ್ ನಮಗೆ, ಹೃದಯ ದೊಡ್ಡದು ಅನಿಸ್ತು ಸರ್. ಸಾಂಗ್ ತುಂಬ ಚೆನ್ನಾಗಿದೆ, ಅದ್ಭುತವಾಗಿ ಮಾಡಿದ್ದಾರೆ, ನ್ಯಾಷನಲ್ ಲೆವೆಲಲ್ಲಿ ಪರಿಚಯ ಆಗುತ್ತೆ, ತುಂಬ ಚೆನ್ನಾಗಿದೆ ಸರ್. ಸಾಂಗು ಅದೇ ಉಪೇಂದ್ರ ಸರ್ದು ತುಂಬ ದೊಡ್ಡ ಮನಸ್ಸಿದೆ ಅಂತ ಅರ್ಥ ಆಯ್ತು ಸರ್. ಸ್ಪೀಡ್ಲೆಸ್ ಕರ್ನಾಟಕ.